नमस्कार ಸ್ನೇಹಿತರೆ ಆದಷ್ಟು ಬೇಗ ಹಣಕಾಸಿಗೆ ಸಂಬಂಧಿಸಿದ 10 ಕೆಲಸವನ್ನ ಮಿಸ್ ಮಾಡದೆ ಮಾಡಿ ಈ ಒಂದು ವಿಡಿಯೋ ಒಳಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ವಿಡಿಯೋನ ನೀವು ಸ್ವಲ್ಪನು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಮಾಹಿತಿಯನ್ನ ಪಡೆದುಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಸುದ್ದಿ 9 ಚಾನೆಲ್ ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಒತ್ತಿದರೆ ನಾವು ಹಾಕುವ ಈ ರೀತಿ ಎಲ್ಲ ಮುಖ್ಯವಾದ ಮಾಹಿತಿ ನೀವು ನೋಡ್ತೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ WhatsApp ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ಹೌದು ಸ್ನೇಹಿತರೆ ನಾಳೆ ಕೊನೆಯ ದಿನಾಂಕ 31 ಮಾರ್ಚ್ ನೀವು ಕೂಡ ಏನಾದರೂ ಈ ಒಂದು 10 ಕೆಲಸವನ್ನ ಬೇಗನೆ ಮಾಡಬೇಕು ಹಣಕಾಸಿಗೆ ಸಂಬಂಧಪಟ್ಟ 10 ಕೆಲಸವನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೆಯದಾಗಿ ಪ್ಯಾನ್ ಆಧಾರ್ ಕಾರ್ಡ್ ಲಿಂಕ್ ಹೌದು ಸ್ನೇಹಿತರೆ ಮಾರ್ಚ್ 31 ರೊಳಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಅಮಾನ್ಯವಾಗಲಿದೆ ಎಂದು ಘೋಷಿಸಬಹುದು ಹೌದು ಸ್ನೇಹಿತರೆ ಪ್ಯಾನ್ ಅನ್ನು ಆಧಾರ್ ಕಾರ್ಡ್ ಒಂದಿಗೆ ಲಿಂಕ್ ಮಾಡುವುದು ಸಹ ಅಗತ್ಯವಾಗಿದ್ದು ಏಕೆಂದರೆ ನಿಷ್ಕ್ರಿಯ ಪ್ಯಾನ್ ಕಾರ್ಡ್ನ ಸಂದರ್ಭದಲ್ಲಿ आदाय तेरिगे इलाके निम्म आदायद मेले शेकड़ा 20% दरदल्ली टीडीएस अन्नु कडितगोळिसलागुत्तदे इन्नु एरडनेयदागि तेरिगे उळितायक्कागि हूडिके हौदु स्नेहितरे तेरिगे उळितायक्कागि हूडिके माडलु कूड निमगे मार्च 31 रवरेगे समयविदे मत्तु हूडिके आधारद मेले तेरिगे विनायति पडेयलु कूड नीवु 2021 22 रल्लि हूडिके माडलु बयसिदरे ईग निमगे एरडु दिनगळु उळिदिवे तेरिगे उळितायक्कागि नीवु एटीसी मत्तु एटीडी अडियल्लि केलवु साधनगळ हूडिके माडबहुदु मत्तु ई ओंदु मोड वर्ष 1.5 लक्ष वरेगे तेरिगे उळिसबहुदु इन्नु मूरनेयदागि ಪರಿಷ್ಕೃತ ಅಥವಾ ತಡವಾದ ರಿಟರ್ನ್ ಅನ್ನು ಸಲ್ಲಿಸಲು ಕೂಡ ಕೊನೆ ದಿನಾಂಕ ಹೌದು ಸ್ನೇಹಿತರೆ 2019-20 ರ ಆರ್ಥಿಕ ವರ್ಷಕ್ಕೆ ಪರಿಷ್ಕೃತ ಅಥವಾ ತಡವಾದ ರಿಟರ್ನ್ ಗಳನ್ನು ಸಲ್ಲಿಸಲು ಕೂಡ ಮಾರ್ಚ್ 31 ಕೊನೆ ದಿನಾಂಕವಾಗಿರುತ್ತದೆ ನೀವು ಅದನ್ನು ತಪ್ಪಿಕೊಂಡರೆ 10,000 ವರೆಗೆ ದಂಡವನ್ನ ನಿಮಗೆ ವಿಧಿಸಬಹುದು ಇಂದು ಸೇರಿದಂತೆ ನಿಮಗೆ 3 ದಿನಗಳಿವೆ ಮತ್ತು ಈ ಒಂದು ದಿನಗಳಲ್ಲಿ ನೀವು ಈ ಒಂದು ಕೆಲಸವನ್ನ ಪೂರ್ಣಗೊಳಿಸಬೇಕು ಒಂದು ವೇಳೆ ಈಗಾಗಲೇ ರಿಟರ್ನ್ ಸಲ್ಲಿಸಿದ ಅಥವಾ ಮರುಪಾವತಿ ಬಂದಿರುವ ತೆರಿಗೆದಾರರು ಮೂಲ ರಿಟರ್ನ್ ಸಲ್ಲಿಸುವಲ್ಲಿ ತಪ್ಪು ಮಾಡಿದ ಜನರು ಕೂಡ ಮತ್ತೊಮ್ಮೆ ಪರಿಷ್ಕೃತ ರಿಟರ್ನ್ ಅನ್ನು ಸಲ್ಲಿಸುವ ಅಗತ್ಯವಿದೆ ಎಂದು ಕೂಡ ಈಗ ಹೇಳಲಾಗಿದೆ ಇನ್ನು ನಾಲ್ಕನೆಯದಾಗಿ ಬ್ಯಾಂಕ್ ಡಿಮ್ಯಾಟ್ ಖಾತೆಯ ಕೆವೈಸಿ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಡಿಮ್ಯಾಟ್ ಖಾತೆ ಹೊಂದಿದ್ದರೆ ಮಾರ್ಚ್ 31 ರೊಳಗೆ ಬ್ಯಾಂಕ್ ಮತ್ತು ಡಿಮ್ಯಾಟ್ ಖಾತೆಗಳ ಕೆವೈಸಿ ಅನ್ನು ಪೂರ್ಣಗೊಳಿಸುವುದು ಅಗತ್ಯವಾಗಿದೆ ಮತ್ತು ಅದರೊಂದಿಗೆ ಡಿಮ್ಯಾಟ್ ಖಾತೆಗಳಿಗೆ ಕೆವೈಸಿ ಅನ್ನು ಪೂರ್ಣಗೊಳಿಸುವುದು ಕೂಡ ಅಗತ್ಯವಾಗಿದ್ದು ಡಿಮ್ಯಾಟ್ ಖಾತೆಗಳಲ್ಲಿ ಕೆವೈಸಿ ಅನ್ನು ಪೂರ್ಣಗೊಳಿಸದಿರುವುದು ನಿಮ್ಮ ಖಾತೆಯಲ್ಲಿ ವ್ಯಾಪಾರವನ್ನು ಮುಚ್ಚಲು ಕೂಡ ಕಾರಣವಾಗಬಹುದು ಅಂದರೆ ಡಿಮ್ಯಾಟ್ ಮೂಲಕ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಲು ನಿಮಗೆ ಅಸಾಧ್ಯವಾಗುತ್ತದೆ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ಡಿಮ್ಯಾಟ್ ಖಾತೆ ಹೊಂದಿದ್ದರೆ ಕೆವೈಸಿ ಅನ್ನು ಮೊದಲು ಪೂರ್ಣಗೊಳಿಸಿ ಇನ್ನು 5ನೇದಾಗಿ ಸಣ್ಣ ಉಳಿತಾಯ ಯೋಜನೆಗಳೊಂದಿಗೆ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿ ಹೌದು ಸ್ನೇಹಿತರೆ ಅಂಚೆ ಕಚೇರಿಯಲ್ಲಿ ಅಥವಾ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಅಥವಾ ಸಮಯ ಠೇವಣಿ ಅಂತ ಸಣ್ಣ ಉಳಿತಾಯ ಯೋಜನೆಗಳು ಖಾತೆಗಳನ್ನು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡುವುದು ಕೂಡ ಈಗ ಅವಶ್ಯಕವಾಗಿದೆ ನೀವು ಕೂಡ ಏನಾದರೂ ಸಣ್ಣ ಉಳಿತಾಯ ಯೋಜನೆಗಳನ್ನು ಏನಾದರೂ ಅಂಚೆ ಕಚೇರಿಯಲ್ಲಿ ಹೊಂದಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆ ಒಂದು ಯೋಜನೆಗಳನ್ನು ಲಿಂಕ್ ಮಾಡಿ ಏಪ್ರಿಲ್ 1 ರಿಂದ ಅಂದರೆ 2022 ಏಪ್ರಿಲ್ 1 ರಿಂದ ಈ ಒಂದು ಸಣ್ಣ ಉಳಿತಾಯ ಯೋಜನೆ ಹಣವನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಮಾತ್ರ ಈ ಒಂದು ಲಿಂಕ್ ಮಾಡುವುದರ ಮೂಲಕ ನೇರವಾಗಿ ನೀವು ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಅನ್ನು ನೋಡಬಹುದು ಆದ್ದರಿಂದ ನೀವೇನಾದರೂ ಸಣ್ಣ ಉಳಿತಾಯ ಯೋಜನೆ ಹೊಂದಿದ್ದರೆ ಬ್ಯಾಂಕ್ ಖಾತೆಗೆ ಆ ಒಂದು ಯೋಜನೆಯನ್ನು ಲಿಂಕ್ ಮಾಡುವುದು ಕೂಡ ಕಡ್ಡಾಯವಾಗಿದೆ ನೀವು ಕೂಡ ಏನಾದರೂ ಅಂಚೆ ಇಲಾಖೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅಂಚೆ ಇಲಾಖೆಗೆ ಭೇಟಿಯಾಗಿ ಇನ್ನು 6ನೇ ಮುಖ್ಯವಾದ ಕೆಲಸ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿ ಹೌದು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಕೆಲಸವನ್ನ ಬೇಗನೆ ಮಾಡಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿ ಈ ಕೆವೈಸಿ ನಡೆಸಲು ಕೂಡ ಕೊನೆ ದಿನಾಂಕ ಮಾರ್ಚ್ 31 ಆಗಿದೆ ಫಲಾನುಭವಿಗಳ ರೈತರು ಮಾರ್ಚ್ 31 ರೊಳಗೆ ಈ ಕೆವೈಸಿ ಮಾಡದಿದ್ದರೆ ನಂತರ ಯೋಜನೆಯ 2000 ರೂಪಾಯಿ ನೀವು ಖಾತೆಗೆ ತಲುಪುವುದಿಲ್ಲ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯ ಈ ಕೆವೈಸಿ ಮಾಡಲಿಲ್ಲವೆಂದರೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಹಣ ನಿಮ್ಮ ಖಾತೆಗೆ ತಲುಪುವುದಿಲ್ಲ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ರೈತ ಅಂತ ಮರೆಯದೆ ಹೇಳಿ ಇನ್ನು 7ನೇ ಮುಖ್ಯವಾದ ಅಂಶ ಸ್ಟಾಕ್ ಮತ್ತು ಇಕ್ವಿಟಿ ಫಂಡ್ ಗಳಲ್ಲಿ ತೆರಿಗೆ ಲಾಭವನ್ನ ಕಾಯ್ದಿರಿಸಲು ಕೂಡ ಕೊನೆ ಅವಕಾಶ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಸ್ಟಾಕ್ ಅಥವಾ ಇಕ್ವಿಟಿ ಫಂಡ್ ನಲ್ಲಿ 1 ಲಕ್ಷದ ವರೆಗಿನ ಬಂಡವಾಳ ಲಾಭವನ್ನ ಪಡೆದಿದ್ದರೆ ಅದನ್ನ ಬುಕ್ ಮಾಡಲು ಇದು ನಿಮಗೆ ಕೊನೆ ಅವಕಾಶವಾಗಿದೆ ಮಾರ್ಚ್ 31 ರ ನಂತರ ನೀವು ಕೂಡ 1 ಲಕ್ಷ ವರೆಗಿನ ಬಂಡವಾಳದ ಲಾಭದ ಮೇಲೆ ತೆರಿಗೆಯನ್ನ ಪಾವತಿಸಬೇಕಾಗುತ್ತದೆ ಅದರಿಂದ ನೀವು ಸ್ಟಾಕ್ ಮತ್ತು ಇಕ್ವಿಟಿ ಫಂಡ್ ಗಳ ತೆರಿಗೆ ಲಾಭವನ್ನ ಕಾಯ್ದಿರಿಸಲು ಕೂಡ ಮಾರ್ಚ್ 31 ರೊಳಗೆ ಫಾರ್ಮ್ ಅನ್ನು ತುಂಬಬೇಕು ಇನ್ನು 8ನೇದಾಗಿ
ಪಿಪಿಎಫ್ ಎನ್ಪಿಎಸ್ ಮತ್ತು ನರೇಂದ್ರ ಮೋದಿಯವರ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕನಿಷ್ಠ ಮೊತ್ತ ಠೇವಣಿ ಮಾಡಲು ಕೂಡ ಕೊನೆ ದಿನಾಂಕ ನೀವು ಕೂಡ ಏನಾದರೂ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಎನ್ಪಿಎಸ್ ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆದಿದ್ದರೆ ಈ ಒಂದು ಆರ್ಥಿಕ ವರ್ಷದಲ್ಲಿ ನಿಮಗೆ ಅಗತ್ಯವಿರುವ ಕನಿಷ್ಠ ಮೊತ್ತವನ್ನು ಹಾಕಲು ಸಾಧ್ಯವಾಗದಿದ್ದರೆ ಮಾರ್ಚ್ 31 ರವರೆಗೆ ಈ ಒಂದು ಕೆಲಸವನ್ನು ಮಾಡಿ ಮಾರ್ಚ್ 31 ರ ನಂತರ ಅಂತ ಒಂದು ಖಾತೆಗಳು ಕೂಡ ನಿಷ್ಕ್ರಿಯವಾಗಲಿವೆ ಅವುಗಳನ್ನು ಮತ್ತೆ ಸಕ್ರಿಯಗೊಳಿಸಲು ನೀವು ದಂಡವನ್ನು ಕೂಡ ಪಾವತಿಸಬೇಕಾಗುತ್ತದೆ ಆದ್ದರಿಂದ ಸುಕನ್ಯಾ ಸಮೃದ್ಧಿ ಯೋಜನೆ ಪಿಪಿಎಫ್ ಎನ್ಪಿಎಸ್ ಕನಿಷ್ಠ ಮೊತ್ತವನ್ನು ಠೇವಣಿ ಮಾಡಲು ಮಾರ್ಚ್ 31 ಕೊನೆ ದಿನಾಂಕ ಇನ್ನು 9ನೇ ಮುಖ್ಯವಾದ ಮಾಹಿತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗಾಗಿ ಕೂಡ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದಿದೆ ನರೇಂದ್ರ ಮೋದಿ ಅವರ ಆವಾಸ್ ಯೋಜನೆ ಅಡಿಯಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಬ್ಸಿಡಿ ಪಡೆಯಲು ಮೊದಲ ಬಾರಿಗೆ ಮನೆ ಖರೀದಿಸುವವರು ಮಾರ್ಚ್ 31 ರ ಮೊದಲು ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇದರೊಂದಿಗೆ ವಸತಿ ಯೋಜನೆ ಅಡಿಯಲ್ಲಿ 2.67 ಲಕ್ಷವರೆಗೆ ಸಹಾಯಧನವನ್ನು ನೀವು ಪಡೆಯಬಹುದು ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪಡೆಯಲು ಕೂಡ ನೀವು ಮಾರ್ಚ್ 31 ರ ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಬಾಡಿಗೆ ಮನೆ ಒಳಗಿದ್ದರೆ ಕಮೆಂಟ್ನಲ್ಲಿ ಬಾಡಿಗೆ ಮನೆ ಅಂತ ಹೇಳಿ ಮತ್ತು ನರೇಂದ್ರ ಮೋದಿಯವರ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂಬುದನ್ನು ಮರೆಯದೆ ಹೇಳಿ ಇನ್ನು 10ನೇ ಮುಖ್ಯವಾದ ಮಾಹಿತಿ ಫಾರ್ಮ್ 12B ಸಲ್ಲಿಕೆ ಹೌದು ಸ್ನೇಹಿತರೆ ಏಪ್ರಿಲ್ 1, 2022 ರ ನಂತರ ಉದ್ಯೋಗವನ್ನು ಬದಲಾಯಿಸಿದವರು ಹೊಸ ಕಂಪನಿಯಲ್ಲಿ ಹೆಚ್ಚಿನ TDS ಅನ್ನು ಕಡಿತಗೊಳಿಸದಂತೆ ಉದ್ಯೋಗದಾರರಿಗೆ ಫಾರ್ಮ್ 12B ಮೂಲಕ ಕಡಿತಗೊಳಿಸಿದ TDS ಕುರಿತು ಮಾಹಿತಿಯನ್ನು ನೀಡಬೇಕು ಅದನ್ನು ಸಲ್ಲಿಸಲು ಕೂಡ ಕೊನೆಯ ದಿನಾಂಕ ಮಾರ್ಚ್ 31 ಆಗಿರುತ್ತದೆ ನೀವು ಕೂಡ ಏನಾದರೂ ಒಂದು ಉದ್ಯೋಗದಿಂದ ಬೇರೆ ಉದ್ಯೋಗಕ್ಕೆ ಹೋಗಿದ್ದರೆ ಫಾರ್ಮ್ 12B ಅನ್ನು ಮರೆಯದೆ ಸಲ್ಲಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ